ವಿನೋದ್ ಪಾಟೀಲ್. ವಿನೋದ್ ಪಾಟೀಲ್ ಸೌಂದರ್ಯೋದ ಖಾನ್, ಸೌಂದರ್ಯೋದ ಖಾನ್ ಅಂತ ವಿನೋದ್ ಪಾಟೀಲ್ ಅಸೋ ಮಹಾನ್ ಏಕ ವ್ಯಕ್ತಿ ಸತ. ಅವ ಹನ್ ಹಮ್ ಕಾಮಾರ ಘಣೆ ಆಚರಿ ಪ್ರಚಾರ ಕರೆಯಚಾ ಫಿರ್ ವಿ ಕಾಮಾರ ವಿನೋದ್ ಪಾಟೀಲ್ ಕಾಮಾರ ವಾತೇಕರು ಪೂಜಿಸು ಸರ್ ಏನಂತ ತಾವು ಹೇಳ್ಬೋದಾ ಸರ್ ಸಮಾಜಕ್ಕೆ ಅಥವಾ ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ಬಿಜೆಪಿ ಪಾರ್ಟಿ ಹೇಳ್ಬೋದು ಸರ್? ಸರ್ ಬಿಜೆಪಿ ಪಾರ್ಟಿ ನಾವು ಬಿಜೆಪಿನೇ ಮಾಡ್ತಿದ್ದೆವು, ಬಿಜೆಪಿದವರು ಇದ್ದೆವು. ಮೇಲಾಗಿ ಏನಂದ್ರೆ ಮೋದಿ ಜೋದಿ ನೋಡಿ ಮತ್ತು ನಮ್ಮಲ್ಲಿ ಉಮೇಶ್ ಜಾಧವ್ ಮಾಡೋದಂಥ ಕೆಲಸಗಳಿಗೆ ನೋಡ್ತಿದ್ದೆವು. ಯಾರಿಗೆ ಜಗಡಾಡ್ಸೋದು, ಯಾರಿಗೆ ನಿಂದನೆ ಮಾಡೋದಂಥ ಯಾವ ಕೆಲಸ ಮಾಡಿದ್ರೆ ಅವರ ಮುಕ್ತ ಸಭೆಯಲ್ಲಿ ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಎಂ ಪಿ ಅವರಿಗೆ ಹಂಗೇ ಕೆಲಸ ಮಾಡ್ತೇವೆ. ಸರ್ ನಿಮ್ಮ ಐಡಿಯಾ ಪ್ರಕಾರ ಸರ್ ಎಷ್ಟು ಮತಗಳ ಅಂತರದಿಂದ ವಿಶೇಷಲ್ಲಿ ಹಾಕ್ಬೋದು ಅವರು? ಸರ್ ಒಂದು ಲಕ್ಷ ಮತಗಳ ಅಂತರದಿಂದ ಎಂ ಪಿ ಗೆದ್ದಿದ್ದಾರೆ. ಎಷ್ಟು? ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವು ಹಾಕ್ತೀವಿ. ಹಾ 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 ಸರ್ ಕಾಂಗ್ರೆಸ್ ಏನು ದೋಷ ಇದೆ ಅಂತೇಳಿ ಓಟ್ ಹಾಕ್ತಾರೆ ಜನರು, ಏನು ದೋಷ ಇದೆ ಸರ್? ಕಾಂಗ್ರೆಸ್ ದೋಷ ಅಂದ್ರೆ ಎಲ್ಲಿ ಮನೆ ಮನೆಗೆ ಜಗಳ ಹಚ್ಚುತ್ತಾರ, ಇಲ್ಲ ಸಲ್ಲದ ಘೋಷಣೆಗಳು ಮಾಡ್ತಾರ, ಯಾವ ಕಾರ್ಯರೂಪಕ್ಕೆ ಬರಲ್ಲ, ಅದೇ ಅವ್ರಿಗೆ ಸೊಲ್ಲ. ಹಾ 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 ಈಗ ಮತ್ತೆ ಅವ್ರು ಏನೋ ಏನು ಫ್ರೀ ಕೊಟ್ಟಿದ್ದಾರೆ ಸರ್, ಅದು ಏನೋ ಈ ರೊಕ್ಕ ಹಾ ಫ್ರೀ ಕೊಟ್ಟು ಗಂಡ ಹೆಂಡತಿ ಜಗಳ ಹಚ್ಚ್ಯಾರ, ಫ್ರೀ ಕೊಟ್ಟು ಗಂಡ ಹೆಂಡತಿ ಜಗಳ ಹಚ್ಚ್ಯಾರ. ಅದೇ ಮಾಡೋದು ಯಾರು ಕೇಳಿದ್ರು? ಹಾ ಅದ್ರಿಂದ ಯಾರಿಗೆ ಅನುಕೂಲ? ಸರ್ಕಾರ ಖಜಾನೆ, ಸರ್ಕಾರಿ ಖಜಾನೆ ತುಂಬಿದೆಯಾ ಸರ್? ಹಾಂ ಹೆಂಗೆ ಒಟ್ಟಿನಲ್ಲಿ ಸರ್ ನಮ್ಮ ಸೆಂಟ್ರಲ್ಲಿ ಮೋದಿ ಸರ್ಕಾರ ಬರುತ್ತೆ ಮತ್ತು ಡಾಕ್ಟರ್ ಉಮೇಶ್ ಯಾದವ್ ತಾವು ವಿನ್ ಆದಮೇಲೆ ಮಂತ್ರಿ ಮಾಡ್ತೀರಾ, ಕೇಂದ್ರ ಮಂತ್ರಿ ಸೆಂಟ್ರಲ್ ಮೋದಿ ಏನು ಇದಿಲ್ಲ ಅವಾಗ ಸರ್ ಜಯ ಬಿಡ್ರಿ ಸರ್ ನರೇಂದ್ರ ಮೋದಿ ಕಿ ನರೇಂದ್ರ ಮೋದಿ ಕಿ ಡಾಕ್ಟರ್ ಉಮೇಶ್ ಯಾದವ್ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದ 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 ಧನ್ಯವಾದ.